ಒಂದು ಪರಿಸ್ಥಿತಿ ಬಂದಿದ್ದು. ಒಂದಿದ್ದು ಕೊಂಕಣಿ ಅಕಾಡೆಮಿಗೆ ಒಂದು ಬಂದಿತ್ತು, ಎಂಬತ್ತೊಂದು ಎಂಬತ್ತೆರಡರಲ್ಲೂ ಒಂದು ಬಂದಿತ್ತು, ಒಂದು ಎಂಬತ್ತೊಂದು ಎಷ್ಟಕ್ಕೂ ಬಂದಿತ್ತು, ಒಂದು ಇಲ್ಲೇ ಇದೆ. ಆಮೇಲೆ ಇದು ಕೂಡ ಈಗ ಸದ್ಯ ಬಂದಿತ್ತು, ಹೋದ ವರ್ಷ ಬಂದಿತ್ತು. ಹೋದ ವರ್ಷ ಅಂದ್ರೆ ಅದು ಬಂದಿದ್ದು ನಮ್ಗೆ ಗೊತ್ತಾಗಿಲ್ಲ, ಅದು ಮೊದಲೇ ಅದ್ರ ಬಗ್ಗೆ ನಿರೀಕ್ಷಣೆ ಇಲ್ಲ ಇಟ್ಟಿನಲ್ಲಿ. ಅಂದ್ರೆ ನನಗೊಂದು ರಾಜ್ಯ ಪರಿಸ್ಥಿತಿ ಬರುತ್ತೆ ಅಥವಾ ನಾನು ಒಳ್ಳೆಯ ವ್ಯಕ್ತಿ ಆಗ್ತೀನಿ ಅಂತ ಹೇಳುವ ಇದು ಅಂತೂ ಇಲ್ಲೇ ಇಲ್ಲ. ಯಾವಾಗಲೂ ಅಂದರೆ ಕೊಂಕಣಿ ಅಕಾಡೆಮಿ ಬಂದದಲ್ಲಿಂದ ಇಲ್ಲಿವರೆಗೂ ನಾನು ಒಂದು ನಿರಳವಾಗಿ ಇದ್ದವ. ನಂದು ಅದನ್ನು ಕೆಲವು ಒಂದು ಯಾವುದು ನಮ್ಮ ಈ ಜಾನಪದ ಈ ಪುಗ್ಡಿ ಮತ್ತು ಡಮಾಮೆ ಇದು ಎರಡು ದಿಲ್ಲಿ ತೊಗೊಂಡೋಗಿದ್ದೆ ನಾನು. ಅಲ್ಲಿಂದ ನನಗೆ ಒಂದು ರೀತಿ ಸಣ್ಣ ಹಿಡಿದು ರುಚಿ ಹತ್ತಿತ್ತು. ಅಂದರೆ ನಾನು ಇದನ್ನು ಮಾಡ್ಬೋದು ಅಂದರೆ ಸಣ್ಣ ಇರ್ತಾನೂ ನನಗೆ ಆ ಲೆವೆಲ್ ಇತ್ತು ನನಗೆ. ಯಾವುದು ಜಾನಪದ ಮಾಡಬೇಕು, ನಮ್ಮದೇ ಒಂದು ಇದು ತೋರಿಸ್ಬೇಕು, ಸಿದ್ಧಿ ಜನರದ್ದು ಎಲ್ಲಿ ಅಡವಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕುಣಿತಾರಲ್ಲ, ಏಕೆ ಬೈರಂಗ ಕುಣಿಬಾರ್ದು, ಈ ಒಂದು ಕುತೂಹಲ ಇತ್ತು. ಅಷ್ಟರ ಒಳಗೆ ನಾನು ಮೀನಾಸಮ್ಮ ಹತ್ತಿರ ಇದ್ದೆ. ಮೀನಾಸಮ್ಮ ಹತ್ತಿರ ಆದ ಕೂಡಲೇ ಅಲ್ಲಿ ಒಬ್ಬರು ಹುಚ್ಚ ಮಾಸ್ತರು ಅಂತ ಒಬ್ಬರು ಇದ್ರು. ನಿಮ್ಮ ಜನರಲ್ಲಿ ವಿಶೇಷವಾಗಿ ಕಂಡು ಬರೋದು ಪುಗಡಿ ಮತ್ತೆ ಡಮಾಮಿ. ಡಮಾಮಿ ಪುಗಡಿಗಿಂತಲೂ ಡಮಾಮಿ ಮಸ್ತ್ ವಿಶೇಷವಾಗಿ ಅಂತ ಮಾಡಲೇಬೇಕು ಅಂತ ಹೇಳಿ. ಅದು ಯಾವುದು ಈ ಪೂಜೆ ಅಥವಾ ದೇವರು ಹಿರಿಯರು ಈ ಎಲ್ಲ ಕಾರ್ಯಕ್ಕೂ ಡಮಾಮಿ ಬಾರಿಸಲೇಬೇಕಾಗುತ್ತೆ. ಡಮಾಮಿ ಹಾಡು ಯೌ ನೋಕೋರೇ ಗುಡು ಉಡುಡು ಪಾವಸ ಯೌ ನೋಕೋರೇ ಕಪಿಯಂಚ ನಗ್ನಾದಿಶಿ ಯೌ ನೋಕೋರೇ ಅಂದರೆ ಅದು ಡಮಾಮಿ ಹಾಡೋದು. ಅದು ಈ ದುಡುಕಿ ಮೇಲೆ ಹೇಳ್ತಾ ಹೋಗೋದದು. ಅದಕ್ಕೆ ಬೇರೆ ಬೇರೆ ಲೈನ್ಗಳಿದೆ, ಬೇರೆ ಬೇರೆ ಇದೆ, ಬೇರೆ ಬೇರೆ ಸಂದರ್ಭಗಳಿದೆ. ಆ ಸಂದರ್ಭಗಳಲ್ಲಿ ಈ ಹಾಡನ್ನ ಹೇಳುವಂಥದ್ದು. ಈ ಡಮಾಮಿ ಹೇಗೆ ಕುಣಿತಿದ್ರು ಅಂತ ಹೇಳಿದರೆ ಅದು ಎರಡು ಭಾಗ ಇದೆ. ಒಂದು ಮನೆಯ ದೇವರು ಅಂದರೆ ಹಿರಿಯರು, ತಂದೆ ತಾಯಿ ಅಜ್ಜ ಅಜ್ಜಿ ಆ ನೆನಪಿಗಾಗಿ ಒಂದು ಡಮಾಮಿ ಬಾರಿಸ್ತೀವಿ. ಅದು ಬಾರಿಸಲೇಬೇಕು ಅಂತ ಹೇಳಿ ಬಾಕಿ ಹಿರಿಯವರೆಲ್ಲ ಕೇರಿ ಕೇಳುತ್ತಿದ್ರು. ಇವತ್ತು ಹರಿ ಇದು ಇದೆ ಮೇಲೆ ಇಂಥವ್ರು ದಿನ ಇದೆ ಅಂದರೆ ಯಾವುದು ನಿಮ್ಮ ಯಾವುದು ಯಾವುದು 12 ದಿವಸ 15 ತಿಂಗಳ 2 ತಿಂಗಳ 3 ತಿಂಗಳ ಹೀಗೆ ಅನುಭವಿಸ್ತಾ ಇದ್ದಲ್ಲ ಆ ಸಂದರ್ಭದಲ್ಲಿ ಈ ಹಾಡನ್ನು ಹಾಡಿವೆ. ಆ ದಿವಸ ಪೂಜೆ ಇದೆ, ತಿಂಗಳಿಗೆ ಒಂದು ಪೂಜೆ ಮಾಡ್ತೀವಿ. 12 ದಿವಸದಿಂದ ಸತ್ತಿದ್ದ 12 ದಿವಸ 3 ದಿವಸದಿಂದ 12 ದಿವಸವರೆಗೆ ಹಿರಿಯರ ಪೂಜೆ ಇದೆ. 3 ದಿವಸ ಆ ನಂತರ 6 ತಿಂಗಳ ಆ ನಂತರ 12 ದಿವಸ ಆ ನಂತರ 1 ತಿಂಗಳ 1 ತಿಂಗಳಿಗೆ ಹಾಕಿದ ನಂತರ 1 ತಿಂಗಳ 2 ತಿಂಗಳ ಹೀಗೆ ನಡೀತಾ ನಿರಂತರವಾಗಿ ಹೋಗ್ತಾನೆ ಇರ್ತದೆ. ತಿಂಗಳ ಪೂಜೆ ಮಾಡೋದು ಆವಾಗ 4 ಜನರಿಗೆ ಸೇರಿದ್ರು ಹಿರಿಯವರು. ಅವ್ರು ಬಂದಾಗ ಒಂದನೇದು ಹಾಸಲಿಗೆ ತೊಂದರೆ, ಅದ್ರ ಜೊತೆಯಲ್ಲಿ ಏನಪ್ಪ ಅಂತ ಕೇಳಿದ್ರೆ ಒಂದು ಮನೋರಂಜನೆ. ಆ ದಿವಸ ಇಡೀ ರಾತ್ರಿ ಡಮಾಮಿ ಬಾರಿಸೋದು, ಡಮಾಮಿ ಬಾರಿಸಲೇಬೇಕು. ಅದು ಎಲ್ಲಿ ಇಲ್ಲಾದರೂ ಬೇರೆ ಕಡೆಯಿಂದ ತಂದಾರೋ ಡಮಾಮಿ ಬಾರಿಸಲೇಬೇಕು. ಇದು ಎರಡು ದೃಷ್ಟಿಯಿಂದ ಮಾಡ್ತಿದ್ವಿ. ಒಂದೇಂದು ಜನರಿಗೆ ಹಾಸಲಿಗೆ ಹೊದಿಲಿಗೆ ಕೊಡೋದು ಭಾಳ ಕಷ್ಟ ಆಗಿತ್ತು ಆಗಿನ ಕಾಲದಲ್ಲಿ. ಈಗಿನ ಏನಾದರೂ ಬಿಡಿ, ಈಗ ಬೇಕಾದಷ್ಟು ಆಗಿದೆ, ಆದರೆ ಆಗಿನ ಕಾಲದಲ್ಲಿ ಆ ಕಷ್ಟ. ಅದು ಹೆಂಗೆ ಅದು ಲಯ ಎಲ್ಲ ವಿಶಿಷ್ಟವಾದ ಲಯ ಅಲ್ಲ ದಮಾಮಿದು? ಹಾಂ, ಅದು ಒಂದು ಅದು ಒಂದು ಲಿಸ್ಟಿಂದ ಇದರಿಂದ ಮಾಡಿಬಿಟ್ರೆ ಬರೀ ದುಡುಕಿಯಲ್ಲಿ ಹೋಗೋದೇ ಅದು ಒಂದೇ ಲಯ. ಹಾಂ, ಒಂದೇ ತಾಳ. ಹೆಂಗೆ ಬಿಡ್ತಿಗೆ ಹಾಕಿ ತೋರಿಸ್ತೀರ ಹೆಂಗೆ ಹೆಂಗೆ ಅದು ಇದಾಗ್ತದೆ? ಈಗ ಕುಟುಂಬ ಇದು ಒಂದೇ ಲಯ. ಅದು ಅದರಲ್ಲಿ ಬೇಕಾದ ರೀತಿಯಲ್ಲಿ ಹಾಡನ್ನು ಹಾಡಬಹುದು ಸಂಬಂಧಪಟ್ಟ ಅಂಥದ್ದು. ಆದರೆ ಲಯ ಒಂದೇ ಆಗತ್ತೆ. ಅದು ಈಗ ಮಕ್ಕಳೆಲ್ಲ ಮಾಡ್ತಾ ಹೇಳ್ತಾರೆ, ಅದೇ ಅದೇ ಲಯನ ಹಿಡ್ಕೊಂಡು ಮಕ್ಕಳು ಈಗ ಅದಕ್ಕೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ
ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಆದರೆ ಸ್ವಲ್ಪ ಬೆಳಕಿಗೆ ಬಂದಿದೆ ಅಂತ ಹೇಳೋ ಒಂದು ಉದಾಹರಣೆ ಈಗ ನನಗನ್ನಿಸ್ತದೆ. ನಿಮಗೆ ನಿಮ್ಮ ಅಪ್ಪ ಯಾವಾಗಾದ್ರೂ ಹೇಳಿದ ನೆನಪಿದೆಯಾ ಎಲ್ಲಿಂದ ಬಂದ್ರಿ ನೀವು ಇಲ್ಲಿಗೆ ಅಂತ? ಇಲ್ಲ ಇಲ್ಲ, ಅಪ್ಪನಿಗೆ ನೆನಪಿಲ್ಲ. ಅಂದ್ರೆ ಅದಕ್ಕೂ ಮುಂಚೆ ಬಂದವರು ಹೇಳಿ ನಾವು ಈಗ ತಿಳ್ಕೊಳ್ತಾ ಇದ್ದೀವಿ. ಅಂದ್ರೆ ಅಪ್ಪನಿಗೆ ಇಂಥದ್ದಿಂದ ನಾವು ಬಂದಿದ್ದೀವಿ ಅಥವಾ ನಮ್ಮ ಅಜ್ಜನಿಗೆ ಇಂಥದ್ದಿಂದ ನಾವು ಬಂದಿದ್ದೀವಿ ಅಂತ ಹೇಳೋ ವಿಶೇಷ ಗೊತ್ತಿಲ್ಲ. ಮತ್ತೆ ಅಷ್ಟೆಲ್ಲ ಒಂದು ಬುದ್ಧಿವಂತೂ ಅಲ್ಲ ಹಂಗೆ ಕಾಣ್ತಿತ್ತು ನನಗೆ. ಈ ಅಜ್ಜ ನಮ್ಮ ತಂದೆಯವ್ರು ಹೀಗೆ ಬಾಕಿ ಇಲ್ಲ ವಿಶೇಷ ಬುದ್ಧಿವಂತರೇ. ಆದರೆ ಇಂಥದ್ದೆಲ್ಲ ಒಂದು ತಾನು ಎಲ್ಲಿಂದ ಬಂದೆ ನಾಳೆ ಏನಿದು ಬೇಕು ಆಗ್ಬೋದು ಅಂತ ಹೇಳೋ ಒಂದು ವಿಶೇಷ ಅವನಿಗೆ ಗೊತ್ತಿಲ್ಲ. ಅಂತೂ ಬದುಕಿದ್ದೇನೆ ಅಂತೂ ಗಿರ್ಗೋಲಿ ಅಂದ್ಕೊಂಡು ಏನು ಕೇಳ್ತೀರಿ ಅವನು ಎತ್ತರಿದ್ರು ಎತ್ತರಿದ್ರು ಬಹಳ ಮಜಾನುಭಾವ ಇದ್ರು. ನೋಡ್ಲಿಕ್ಕೂ ಒಂಥರ ನೋಡಿದ್ರೆ ಖುಷಿ ಆಗುವಂತ ಶರೀರ ಆಗಿತ್ತು. ನೋಡಿದೇವೆ ನಾವು ಸಣ್ಣವ್ರು ಇರುವಾಗ ನೋಡಿದ್ರೆ ಒಂದು ಅದ್ಭುತ ಅನಿಸ್ತಿತ್ತು. ನಮ್ಗೆ ಒಂದು ಕೂವಿಸಿ ಕರ್ಕೊಂಡು ತಿರುಗಾಡ್ಬೇಕು ಒಂದು ತೋಟದ ಯೋಜ್ ಹೋಗ್ಬೇಕು. ಯಾರ್ದು ಮನೆ ಇದು ನಿಮ್ಮ ಹಾಸಣಗಿ ಮತ್ತೆ ಬೆದೇಕುಲು ಮಾಳ್ಕೊಪ್ಪ ಇವೆಲ್ಲ ತೋಟ ಕಳ್ತಿದ್ದ ಬದ್ಬಿಟ್ಟು ಮನುಷ್ಯ. ಆದರೆ ಅವನಿಗೆ ತಾವು ಎಲ್ಲಿಂದ ಬಂದಿದ್ದೀವಿ ಅಂತ ಹೇಳಿ ಅಜ್ಜನೂ ಸೂಚನೆ ಮಾಡಿ ನನಗೆ ಅಜ್ಜ ಸಿಕ್ಕಲೇ ಇಲ್ಲ ಮಾತಾಡಲಿಕ್ಕೆ. ಅಜ್ಜಿ ಅಂತೂ ಕಾಣಲೇ ಇಲ್ಲ. ತೊಂದ್ರೆ ಏನು ಆಗಲ್ಲ. ಆದ್ರೆ ನಮ್ಗೆ ಒಂದು ರೀತಿಯಲ್ಲಿ ಏನು ಇತ್ತು ಅಂತ ಮುಜುಗುರ ಇತ್ತು. ಸಿದ್ಧಿ ಜನರದ್ದು ತಗೊಂಡು ಅಲ್ಲಿ ಹೋಗ್ಕೊಂಡ್ರೆ ಅದು ತಾಳಿ ಇಲ್ಲ ತಂತಿ ಇಲ್ಲ ಅದಕ್ಕೆ ಯಾವ ಇದನ್ನೂ ಇಲ್ಲ ಅಂದ್ರೆ ತಾಳ ಇಲ್ಲ ಅದಕ್ಕೆ ಅಂತೂ ಹೇಳ್ತಾ ಹೋಗೋದು ಹಾಡೋ ಅಂತ ಹೇಳುವ ಒಂದು ಮಾತು ಇತ್ತು. ಅದೇ ಭಾಷೆಯಲ್ಲಿ ನಾವು ಮಾಡ್ತಾ ಇದ್ದಾಗ ಅವರು ತಾ ಸಾಗರದವರು ಹೇಳಿದ್ರು ತಾ ಇವರು ಹುಚ್ಚಮ್ಮ ಅವ್ರು ಹೇಳಿದಾಗ ನಾನು ಮಾಡಿ ಬಿಡ್ದು ಹೋಗಂತಳ ಒಂದು 15 ಜನರನ್ನ ತಗೊಂಡು ದಿಲ್ಲಿಗೆ ಹೋಗಿ ಒಂದು 2-3-4-5 ಒಂದು ತಿರುಗಾಟಾಯಿತು. ಅದು ಮಾಡ್ಕೊಂಡು ಆಮೇಲೆ ಸ್ವಲ್ಪ ಈ ನಮ್ಮ ಜಾನಪದವನ್ನು ತೋರಿಸ್ಬೋದು ಜನರಿಗೆ ನಾವೇನು ಏನು ತೀರ ಏನು ನಮ್ಗೆ ಬಂದಂಗೆ ಅದು ತಾಳದಂತೆ ಆಗಬೇಕಿತ್ತು ತಾಳ ಏನಿಲ್ಲ ಇದಕ್ಕೆ ಆಗಲಿ ಅಂತಂದರೆ ಪುಗಡಿ ಮತ್ತು ಡಮಾಮಿತ್ತು. ಇದು ಅನೇಕ ಕಡೆಗೆಲ್ಲ ದಿಲ್ಲಿ ಹಾಗೆ ಕೇರಳ ಹಾಗೆ ಬೆಂಗಳೂರು ಈ ಕಡೆಗೆಲ್ಲ ಭಾಳ ತಿರುಗಾಟ ಮಾಡಿದೆ. ಆಮೇಲೆ ಇದು ಅವಾರ್ಡು ಬರಲಿಕ್ಕೆ ಶುರು ಅಂತ ಅವಾರ್ಡ್ ಬರಲಿಕ್ಕೆ ಅಣಗಿದ್ದು ಅದೇ ಶಾಂತರಾಮ್ಜಿ ಅವರು ಕೂಸನ್ ನಮ್ಮಲ್ಲಿ ಒಬ್ಬರು
ಜನಪದದ ಹೇಳೋರು ಅಥವಾ ತಜ್ಞರು ಇದ್ದಾರೆ, ಅವ್ರದ್ದೇ ಆದಂಥ ಅಂಥದ್ದು ಅಂತ ಹೇಳಿದ್ರು. ಅದೆಲ್ಲ ಕೇಳಿಕೊಂಡು ಶಾಂತರಾಮ್ಜಿಯವರು ನನಗೆ ಈ ಅವಳ ಬರಲಿಕ್ಕೆ ಕಾರಣ. ಹಾಗೆ ಇದು ಇಷ್ಟು ನನ್ನ ಒಂದು ಅನುಭವ ಇದೆ. ಯಾವುದು ಈ ಜಾನಪದಕ್ಕೆ ಈ ಜನರಲ್ಲಿ ನಾವು ಜನಕ್ಕೆ ಬಂದು ಸೇರಬೇಕು ಆದರೆ ಇಷ್ಟೆಲ್ಲ ನನಗೆ ಅನುಭವ ಆಯಿತು ನಾನು ಈ ಕಡೆ. ಆನಂತರ ಬಾಕಿ ಇರಲ ಅಜ್ಜಿರುವ ಎಲ್ಲ ಕಂಡು ಕೂಡ ಅವರು ಕೂಡ ಅದು ನೆನಪಿಲ್ಲ, ಹಿಂಗಾಯಿತು ಹಿಂಗಾಯಿತು ಎಲ್ಲಿಂದ ಬಂದರು. ಈಗ ನಾನು ಕೆಲವು ಜನರು ಕೇಳ್ತೇನೆ, ನಾವು ಎಲ್ಲಿಂದ ಬಂದವು, ಯಾಕೆ ಬಂದವು, ಯಾವ ಸಂದರ್ಭದಲ್ಲಿ ಬಂದವು, ಬರಬೇಕಾದ್ರೆ ಹೇಗಿದ್ದವು ನಾವು ಅಂತ ಹೇಳಿದೆ. ಅವರು ಹೇಳ್ತಾರೆ ತಮಗೂ ಗೊತ್ತಿಲ್ಲ ವಿಷಯ ಅಂತ ಹೇಳಿದಾಗ ಮತ್ತು ಅವರನ್ನು ಮತ್ತೆ ಮತ್ತೆ ಕಳಿಸೋದು ಅಂದ್ಕೂಡ ಗೊತ್ತಿಲ್ಲದ ಅಂದ ಕೂಡಲೇ ನನಗೂ ಸ್ವಲ್ಪ ಬೇಗ ಆಗಿ ಗೊತ್ತಿರೋದ ವಿಷಯ ಅದು. ಅವರು ಈಗ ನಾವು ಭಾಳ ಒತ್ತಾಯ ಮಾಡಲಿಕ್ಕೆ ಅಂದ್ಬಿಟ್ಟು ಬೇರೆ ರೀತಿ ಹೇಳ್ತಾರೆ, ಬೇರೆ ರೀತಿ ಹೇಳಿದ್ಬಿಟ್ರೆ ಅದು ಸರಿ ಅನಿಸೋದಿಲ್ಲ, ಅದು ಸರಿಯಾಗಿ ಪಾಯಿಂಟ್ ಬರೋದಿಲ್ಲ, ಅದರಿಂದ ಅದು ಸಾಯಿಲಿ ಹತ್ತಲಾಗಿ ಅಂತ ಅದು ಬಿಟ್ಬಿಡೋದು. ಈಗ ನಾನು ಕೆಲವು ನಮ್ಮ ವಯಸ್ಸಾದವರಿಗೆಲ್ಲ ಕೇಳ್ತಾ ಇದ್ದೇನೆ, ನಾನು 80-85 ವಯಸ್ಸಾದವರಿಗೆಲ್ಲ ಕೇಳ್ತೇನೆ ನೀವು ಹೇಳಿದ ನಾ ಮೊನ್ನೆ ನಾನು ಎಲ್ಲ ಕಡೆ ಹೋಗಿದ್ದೆ ನಾನು ನಮ್ಮ ಸಿದ್ಧಿ ಜನರ ಬಗ್ಗೆ ಅಲ್ಲಿ ಹೋದಾಗ ಒಳ್ಳೆ ಇದ್ದಾರೆ ಅಲ್ಲಿ ಅಲ್ಲಿ ಕೇಳಿದೆ ನಾನು ನೀವು ಇಲ್ಲಿ ಬರಬೇಕಾದ್ರೆ ಕಾರಣ ಏನಾಯಿತು ಅಂತ. ಅವರು ಬೇರೆ ಬೇರೆ ರೀತಿ ಹೇಳಲಿಕ್ಕೆ ಶುರು ಮಾಡಿದ್ರು, ಅದು ನನಗೆ ಸರಿ ಅನಿಸಲಿಲ್ಲ. ತಾನು ಎಲ್ಲೋ ಹೋಗಿದೆ, ಎಲ್ಲೋ ಗುಡ್ಡ ಮಾಡಿದೆ, ಏನೋ ಮಗಿಸಿದೆ, ಏನೋ ಬಂದೆ, ಏನೋ ಮಾಡಿದೆ ಅಂತ ಹೇಳಿ ಶುರು ಮಾಡಿದ್ರು. ಅದನ್ನು ನನಗೆ ಸರಿ ಅನಿಸಲಿಲ್ಲ. ಬಂದ ಕೂಡಲೇ ಗುಡ್ಡ ಬಿಡಲಿಲ್ಲ, ಯಾರೂ ಹೋಗಿಲ್ಲ, ನಾನು ಹೇಳೋ ಈಗ ಖಚಿತ ಮಾಡ್ಕೊಂಡಿದ್ದೇನೆ. ಏನು ಹಂತವಾಗಿ ಹೋಗಿರ್ಬೋದು, ಬಂದ ಕೂಡಲೇ ಗುಡ್ಡ ಕರಲೇ ಆಗಲಿ ಹಂಗ್ಬಿಟ್ಟು ಅವ್ನು ಮಜ್ಜ ಮಾಡಿ ಹಿಂಬಿಟ್ಟು. ಇವತ್ತು ನಾನು ಒಬ್ಬ ಕಲೆಗಾರ ಆಗಬೇಕಾದ್ರೆ ಅಂಥ ಒಂದು ರೂಪವನ್ನು ನಮ್ಮ ನನ್ನ ಹತ್ರ ಸುಳಿತಾ ಇತ್ತು ಅಂದರೆ ನಾನು ನೋಡ್ತಿದ್ದೆ. ಓ ಯಾರು ಅವರು ಒಳ್ಳೆಯ ಭೀಮನ್ ಪಾಠ ಮಾಡಿದ್ದಾರೆ ಅಥವಾ ಅರ್ಜುನನ ಪಾಠ ಮಾಡಿದ್ದಾರೆ, ನಾನು ಯಾಕೆ ಮಾಡಬಾರ್ದು ಹೇಳೋ ಒಂದು ಕುತೂಹಲ ಬರ್ತಿತ್ತು. ಆದರೆ ಆ ಅವರು ಕಲಿತಂಥ ವಿದ್ಯೆ ಕಲೀಲಿಕ್ಕೆ ಆಗೋದಿಲ್ಲ ಆಗಿತ್ತು. ಅವರು ಹಾಗೆ ನಮ್ಮ ಮನೆಗೆ ನಮ್ಮ ಹೇಳ್ತಾ ಹೇಳ್ತಾ ಮಾತಾಡುತ್ತಾ ನಮ್ಮ ಅಜ್ಜ ಕಿಂದುರಿ ಬಾರ್ತಿದ್ದಂತೆ, ಒಂದು ತಂತಿಗೆ ಒಂದು ಇದು ಕಟ್ಕೊಂಡು ಅವ ಬಾರಿಸ್ತಿದ್ದ. ಅವ ಬಾರಿಸಿ ಕೌರವ್ರದ್ದು ಪಾಂಡವರದ್ದು ಹೀಗೆ ಕೆಲವೊಂದು ಇಷ್ಟು ಏನಂದರೆ ಕಥೆಯನ್ನು ಹೇಳ್ತಾರೆ ಆ ತಂತಿ ಮೇಲೆ ಅದು ಬಾರಿಸಿ ಹೇಳಿ ಪದ ಹೇಳಿ ನಮ್ಮ ಅಜ್ಜ ಅಪ್ಪನಪ್ಪ ಅದಿಲ್ಲ ನಮ್ಮ ನಮ್ಮ ಇದಕ್ಕೆ ಹೆಚ್ಚಾಗಿ ಹೆಚ್ಚೂರಿ ಹೆಸರು ಏನಪ್ಪ ಅಂದ್ರೆ ಕಿಂದೂರಿ ಬಾಬು ಅಂತ ಹೇಳ್ತಾರೆ. ಅದೇ ಹೆಸರನ್ನ ನನಗಿಟ್ಟಿದ್ದು ಬಾಬು ಅಂತ ಹೇಳಿ, ಆದರೆ ಕಿಂದೂರಿ ಹೇಳೋದನ್ನು ಬಿಟ್ಬಿಟ್ರು. ಇದು ನಮ್ಮ ಹಿಂದಿಕ್ಕಿಂತ ಒಂದೊಂದು ಇತಿಹಾಸಗಳು ಅಂದರೆ ಉಡಾನ ಬಿಟ್ಟು ಮಧ್ಯ ತಗೊಂಡು ಮುಂದೆ ಹೋಗಿದ್ದು ಇದೇ ಕತೆ. ಇಲ್ಲ ಅದೇ ನಮ್ಮ ಮಂತನದ ಹೆಸರೇ ಬರೀ ಕಿಂದೂರಿ ಬಾಬುಗಳೇ. ಆ ಯಾವಾಗಲೂ ಕಿಂದೂರು ಹೇಳಿದ್ವಿ, ನಾಲ್ಕು ಜನ ಸೇರಿದ್ರು ಅಜ ಹಾಡು ಹೇಳು ಕತೆ ಹೇಳು ಕೂಡಲೇ ಕಿಂದೂರಿ ಬಾರಿಸಿ ಅದನ್ನು ಕೊಟ್ಟುಬಿಟ್ರೆ ಒಳ್ಳೆ ಕಿಂದೂರು. ಈಗ ನೋಡ್ತಾ ಇರಬೇಕಲ್ಲ ನನ್ನ ದೊಡ್ಡ ಮಗಳು ಹಾಂ ಏನು ಸಂಗೀತ ಹಾಡ್ತಾ ಇದ್ದ ಹಾಡು ಒಳ್ಳೆ ಹಾಡ್ತಾ ಇದ್ದ ಅದೇ ನೆನಪು ಬರ್ತಾ ಇದೆ. ಓ ನಮ್ಮ ತಂದೆಯವರು ಕಿಂದೂರಿ ಬಾರಿಸ್ತಿದ್ರು ನಮ್ಮ ನನ್ನ ಮೊಮ್ಮಗಳು ಆದಂಥ ನನ್ನ ಮಗಳು ತಂಬೂರಿ ತಗೊಂಡಿದ್ದಾಳೆ ಕೈಯೊಳಗೆ ಅಂದರೆ ಆ ಕಾಲದ್ದು ಒಂದು ಸೋಂಕು ಸಣ್ಣದು ನಮ್ಮಲ್ಲಿ ಇದೆ ಅಂತ ಹೇಳುವ ಒಂದು ಉದಾಹರಣೆ. ಇವತ್ತು ನಾವು ನಮ್ಮ ಮಕ್ಕಳಿಂದ ಕಲಿ PhD ಇವತ್ತು ಕಲಿತಂಥ ತಂಗೆ ಮಗಳು, ನಾವು ಯಾವಾಗಲೂ PhD ಕಲೀಲಿಲ್ಲ. ಬಹುಶಃ ನಮ್ಮ ಜ್ಞಾನವೇ ಆಗಲಿಕ್ಕೆ ಹೋದಾಗ ಮಾತ್ರ PhD ಲೆಕ್ಕಕ್ಕೆ ಬರುತ್ತೆ ಅಂತ ಹೇಳುವ ಒಂದು ಯೋಚನೆ. ಈಗ ಈಗ ನಾವೆಲ್ಲ ಹಠ ಹಿಡಿದು ಗೆದ್ದು ಮಾಡಬೇಕು, ಮನೆ ಮಾಡಬೇಕು, ಜನ ಸೇರಿಸ್ಬೇಕು, ಜನರಿಂದ ನಾವು ಒಳ್ಳೆಯ ಅನಿಸ್ಕೊಳ್ಬೇಕು ಅಂತ ಹೇಳಿಸ್ಕೊಂಡ ಆ ಒಂದು ಸೋಂಕು ಇದ್ದಿದ್ದಕ್ಕೆ ಇವತ್ತು ಸಣ್ಣ ಮಗಳು PhD ಮುಗಿಸ್ತಾ ಇದ್ದಾಳೆ.
ಅದ್ಭುತ. ಅದು ಅದು ಜೀನ್ಸ್ ನಿಮ್ಮ ಪರಂಪರೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಇದೆ ಇದೆ ಅನ್ನೋದಕ್ಕೆ ನೀವು ಬಹಳ ಖುಷಿ ಆಗ್ತದೆ. ಇಂತಹ ಒಂದು ಸುಸಂಸ್ಕೃತ ವಾತಾವರಣದಲ್ಲಿ ನೀವು ಒಳ್ಳೆ ಮಕ್ಕಳನ್ನ ಬೆಳೆಸಿದ್ರಿ, ಅವರಿಗೆ ಎಜುಕೇಶನ್ ಕೊಟ್ರಿ, ಅವರು ಕೂಡ ಅವರವ್ರ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ರು, ಖುಷಿ ಆಗ್ತದೆ ನಮಗೆ. ಅದು ಆ ಲೆಗದಿಂದ ನನಗೆ ತುಂಬಾ ಒಂದು ಪ್ರಭಾವಿ ಅಂತ ನಾನು ಅನ್ಸ್ಕೊಂಡಿದ್ದೇನೆ ಈಗ.